ಹಲೋ ಎವ್ರಿವಾನ್, ಸ್ನೇಹಿತರೆ, ಹೂವಿನ ಗಿಡಗಳು ಸುಮಾರು ಕಟ್ಟಿಂಗ್ ಸಿಕ್ಕಿದೆ. ನಮ್ಮ ಆತ್ಮೀಯವ್ರು ಇದನ್ನು ಕೊಟ್ಟಿರೋದು. ಕಟ್ಟಿಂಗ್ ಸಂದಿದ ತಕ್ಷಣ ಸಣ್ಣ ಪುಟ್ಟ ಕಟ್ಟಿಂಗ್ ಅಲ್ಲ, ತುಂಬ ದೊಡ್ಡ ದೊಡ್ಡ ಕಡ್ಡಿಗಳೇ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ನಾಲ್ಕೈದು ಕಟ್ಟಿಂಗ್ ಹಾಕ್ಬೋದು. ಎಲ್ಲ ಮಿಕ್ಸ್ ಕಟ್ಟಿಂಗ್, ಎಕ್ಸೋರಾ, ದಾಸವಾಳ, ಡಬಲ್ ಚಾಂದಿ. ದಾಸವಾಳ ಗಿಡದ್ದು ಸುಮಾರು ವೆರೈಟಿ ಇದೆ. ಕೆಂಪು ಬಣ್ಣದ್ದು, ಕೇಸರಿ ಬಣ್ಣದ ಹೂ, ಅರಿಶಿನ ಬಣ್ಣದ ಹೂ ಬಿಡೋ ಅಂಥ ಗಿಡಗಳು ಕಟ್ಟಿಂಗ್ಸ್ ಇದು. ಬೆಳಗ್ಗೆನೇ ನನ್ನ ಕೈಯಾರೆ ಕಟ್ಟಿಂಗ್ಸ್ ಮಾಡಿಸಿದ್ದಾರೆ. ತಾಜಾ ತಾಜಾ ಕಟ್ಟಿಂಗ್ ಅಲ್ವಾ, ಈಗಲೇ ನೆಟ್ಬಿಡೋಣ ಅಂತ ಆಸೆ. ರೇನ್ ಲಿಲಿ ಹೂಗಳು ತುಂಬ ಅರಳಿದೆ, ಬನ್ನಿ ನೋಡೋಣ. ರೇನ್ ಲಿಲಿ ಹೂಗಳಂತೂ ಒಂದು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬಿಡ್ತಾನೆ ಇದೆ. ಎರಡು ದಿನ ಆದರೂ ಗಿಡದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೊದಲನೇ ದಿನ ತುಂಬ ಫ್ರೆಶ್ ಆಗಿ ಒಳ್ಳೆ ಗುಲಾಬಿ ಬಣ್ಣ, ಅದಾದಮೇಲೆ ಮಾರನೇ ದಿನ ಸ್ವಲ್ಪ ಫೇಡ್ ಆಗೋಗುತ್ತೆ. ಮಳೆ ಬಂದು ಹೋದಾದ್ಮೇಲಂತೂ ಹೂಗಳು ಬಿದ್ದಿರೋ ಅಂಥ ಮಳೆ ನೀರು ಅದು ಸೌಂದರ್ಯನ ತುಂಬ ಹೆಚ್ಚಿಸುತ್ತೆ. ನೋಡೋಕ್ಕಂತೂ ಎರಡು ಕಣ್ಣು ಸಾಲದು. ದಾಸವಾಳ ಗಿಡದ ಕಟ್ಟಿಂಗ್ಸ್ನ ಹೇಗೆ ನೆಟ್ಟೋದು ಅಂತ ಒಂದಷ್ಟು ಜನ ಕೇಳಿದರು. ನೋಡಿ, ಸ್ಲ್ಯಾಂಟಾಗಿ ಕಟ್ ಮಾಡಿದ್ದೀನಿ. ಯಾವ ಪಾರ್ಟ್ನ ಮಂಡಲ್ ನೆಟ್ಟಬೇಕು ಅದಕ್ಕೆ ಅಲೋವೆರಾ ಜೆಲ್ ಹಚ್ಚಿದ್ದೀನಿ. ಪಾಟ್ನಲ್ಲಿ ಸೈಡಲ್ಲೇ ಖಾಲಿ ಜಾಗ ಇದೆಯಲ್ಲ, ಇದರೊಳಗೆ ಒಂದು ಛಿದ್ರ ಮಾಡಿ ಇದನ್ನು ನೆಟ್ಟಿರ್ತೀನಿ. ಕೆಲವೊಂದು ಸಲ ಅಂತೂ ನಾನು ಎಲೋವೆರಾ ಯೂಸೇ ಮಾಡಲ್ಲ, ಹಾಗೆ ನೆಟ್ಟಿರ್ತೀನಿ. ಚೆನ್ನಾಗಿ ರೂಟ್ಸ್ ಎಲ್ಲ ಬೆಳ್ಕೊಳ್ಳುತ್ತೆ. ಕಡ್ಡಿ ನೆಟ್ಟಾದಮೇಲೆ ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಬೇಕು. ಇದೇ ರೀತಿ ಬೇರೆ ಬೇರೆ ಪಾಟ್ಗಳಲ್ಲಿ ಇದ್ರ ಕಟ್ಟಿಂಗ್ಸ್ ನೆಟ್ಟಿರ್ತೀನಿ. ನೋಡಿ, ಇದರೊಳಗೆ ನಾಳೀರಿಯಾ ಕಾಣಿಸ್ತಾ ಇದೆಯಲ್ಲ, ಎಲ್ಲಿಂದ ಎಲೆ ಉತ್ಪತ್ತಿ ಆಗುತ್ತೆ ಆ ಪಾಟ್ ಭೂಮಿಲಿ ಹೋಗಬೇಕು, ಅಂದರೆ ಮಂಡಲ್ ನೆಟ್ಟಿರಬೇಕು. ಎಲ್ಲ ಕಟ್ಟಿಂಗ್ಸ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದ್ಸಲ ಒಣಗೋಗುತ್ತೆ. ಇದೇ ಕಟ್ಟಿಂಗ್ಸ್ನ ನೀರಲ್ಲಿ ಇಟ್ಟಿದ್ರೆ ಅದರೊಳಗೂ ಬೇರೆ ಬೆಳ್ಕೊಳ್ಳುತ್ತೆ. ಮಳೆ ಅಂತೂ ಬಿಟ್ಟು ಬಿಟ್ಟು ಬರ್ತಾನೇ ಇದೆ. ಕೆಲವೊಂದ್ಸಲ ಅಂತೂ ಎಷ್ಟು ಜೋರಾಗಿ ಬರುತ್ತೆ ಅಂದರೆ ಅದ್ರ ಜೊತೆ ಬೀಸೋ ಗಾಳಿಗೆ ಪಾಟ್ ಎಲ್ಲ ಬಿದ್ದೋಗ್ಬಿಡುತ್ತೆ. ರೇನ್ ಲಿಲಿ ಹೂಗಳಿಗೆ ರೇನ್ ಇಷ್ಟ, ಆದರೆ ರೇನ್ ಬಂದಮೇಲೆ ನೋಡಿ ಹೇಗೆ ಮಲ್ಕೊಂಬಿಟ್ಟಿದೆ. ಮಳೆಯೆಲ್ಲ ನಿಂತೋದ್ಮೇಲೆ ಮಾರನೇ ದಿನ ಮತ್ತೆ ಸರಿ ಹೋಗುತ್ತೆ. ಬಿಳಿ ಬಣ್ಣದ ರೇನ್ ಲಿಲಿ ಮೊಗ್ಗು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾಳೆ ಹರಡುತ್ತೆ. ಇಷ್ಟು ದೊಡ್ಡ ಹೆವಿ ಪಾಟ್ ಬಿದ್ದೋಗಿರೋದು ನೋಡಂತೂ ನನಗಂತೂ ತುಂಬ ಆಶ್ಚರ್ಯ ಆಗ್ತಾ ಇದೆ. ಇನ್ನೆಷ್ಟು ಫೋರ್ಸಾಗಿ ಗಾಳಿ ಬೀಸಿರಬೇಕು. ಮಳೆ ಬರೋಕ್ಕೆ ಮುಂಚೆ ಈ ಪಾಟೆಲ್ಲ ಖಾಲಿ ಮಾಡಿರ್ತೀನಿ. ನೋಡಿ, ಎಷ್ಟು ನೀರೆಲ್ಲ ತುಂಬಿಕೊಂಡಿದೆ. ಕಂಟಿನ್ಯೂಸಾಗಿ ಮಳೆ ಬರ್ತಾಯಿದ್ರೆ ಈ ರೀತಿ ತುಂಬಿಕೊಳ್ಳುತ್ತೆ. ಗಾಳಿಗೆ ಹಣ್ಣೆಲ್ಲ ಉದುರೋಯ್ತು, ತಿನ್ನೋಕ್ಕೆ ಸ್ವೀಟಾಗೇ ಇತ್ತು. ಗಿಡಗಳ ಬಗ್ಗೆ ನಿಮಗೆ ತುಂಬ ಆಸಕ್ತಿ, ಡೆಡಿಕೇಶನ್ ಇದ್ದರೆ ಗಿಡಗಳು ನಿಮಗೆ ಮನೆಯವರೆಗೂ ಉಳಿಕೊಂಡು ಬರ್ತವೆ. ಹೌದು, ಈ ಮಾತು ನೂರಕ್ಕೆ ನೂರು ಸತ್ಯ. ವಿಡಿಯೋ ಆರಂಭದಲ್ಲೇ ಹೇಳಿದ್ನಲ್ಲ, ನಮ್ಮ ಆತ್ಮೀಯವರು ಸುಮಾರು ಕಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ರು ಅಂತ. ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕಾದ್ರೆ ಸುಮಾರು ಗಿಡಗಳು ನನಗೆ ಕೊಟ್ಟೋದ್ರು. ಎಷ್ಟು ಕಟ್ಟಿಂಗ್ಸ್ ನೆಟ್ಟಿದೆ ಆ ಗಿಡ ಎಲ್ಲ ನನಗೆ ಕೊಟ್ಟೋದ್ರು. ಅದ್ರ ಜೊತೆಗೆ ಪಾರಿಜಾತ ಗಿಡ, ಶಂಖ ಪುಷ್ಪಿದು ಎರಡು ಮೂರು ಗಿಡ, ಜೊತೆಗೆ ವಿಳ್ಯದೆಲೆ ಗಿಡ, ಮೆಕ್ಸಿಕನ್ ಪಿಟೂನಿಯಾದು ಸುಮಾರು ಗಿಡಗಳು, ಜೊತೆಗೆ ಬಾಕುಲ ಗಿಡ ಕೊಟ್ಟಿದ್ದಾರೆ. ಅದಕ್ಕೆ ರಂಜಯ್ ಅಂತಾನು ಕರೀತಾರೆ. ದಾಸವಾಳ ಗಿಡ ಅಂತೂ ತುಂಬ ಗ್ರೋತ್ ತಗೊಂಡಿತ್ತು. ಎಷ್ಟು ವರ್ಷದೋ ಗೊತ್ತಿಲ್ಲ, ಸುಮಾರು ವರ್ಷದಿಂದ ಗಿಡಗಳು ಬೆಳೆಸಿ ಈಗ ನಾನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಗಿಡಗಳು ಕೊಟ್ಟು ಅದ್ರ ಜೊತೆ ಇಷ್ಟು ದೊಡ್ಡ ಡ್ರಮ್ ಸಹ ಕೊಟ್ಟಿದ್ದಾರೆ. ಈಗ ಇಷ್ಟು ಗಿಡಗಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳೋದು, ಕಾಪಾಡ್ಕೊಳ್ಳೋದು ಇದು ನನ್ನ ಜವಾಬ್ದಾರಿ ಆಗಿರುತ್ತೆ. ಇಷ್ಟೆಲ್ಲ ಸಂತೋಷ ಕೊಟ್ಟಿದ್ದಕ್ಕೆ ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಅವರ ಹೆಸರು ಚಂದ್ರಾವತಿ ಅಂತ, ಆದರೆ ನಾನು ಅವ್ರು ಕರೆಯೋದು ಅನ್ನಪೂರ್ಣೇಶ್ವರಿ ಅಂತ. ಯಾವಾಗಲೂ ಕೊಡೋದ್ರಲ್ಲಿ ಒಂದು ಕೈ ಮುಂದೆ ನೇಡ್ತಾರೆ. ಇದು ನೀಲಿ ಬಣ್ಣದ ಡಬಲ್ ಪೆಟಲ್ ಶಂಖಪುಷ್ಪಿ ಗಿಡ. ಅವ್ರು ಕೊಟ್ಟಿರೋ ಪಾಟ್ಗಳಲ್ಲಿ ಸುಮಾರು ವೆರೈಟಿ ಗಿಡಗಳಿವೆ. ಇದರೊಳಗೆ ಕೆಸುವಿನ ಎಲೆನೂ ಕಾಣಿಸ್ತಾ ಇದೆ ನೋಡಿ. ಸುಮಾರು ಗಿಡಗಳು ಒಂದೇ ಪಾಟ್ನಲ್ಲಿ ಬೆಳ್ಕೊಂಡಿದೆ. ಹಸಿರು ಬಣ್ಣದ ಕಣ್ಕಾಮರ ಗಿಡ, ಬ್ರಹ್ಮ ಕಮಲಿನ ಗಿಡ, ಒಂದೆಳಗ ಸೊಪ್ಪಿನ ಗಿಡ,
ಮಲ್ಲಿಗೆ ಗಿಡ, ಮುತ್ತು ಮಲ್ಲಿಗೆ ಗಿಡ. ಹೋದ ತಿಂಗಳು ಬುಲ್ಬುಲ್ ಇಲ್ಲಿ ಹೊರಗಡೆ ಗಿಡದಲ್ಲಿ ಗೂಡು ಮಾಡಿತ್ತು ನೋಡಿ. ಬುಲ್ಬುಲ್ ಯಾವಾಗಲೂ ಇದೇ ಜಾಗದಲ್ಲಿ ಓಡಾಡ್ಕೊಂಡಿತ್ತು. ನೋಡಿದಾಗ ಇಲ್ಲಿ ಗೂಡು ಕಟ್ಟಿರೋದು ಗೊತ್ತಾಯಿತು. ಇಲ್ಲಿ ಯಾವಾಗ ಮೊಟ್ಟೆ ಇಕ್ತು, ಮರಿ ಮಾಡ್ತು, ಎಲ್ಲೋಯ್ತು ಏನೂ ಗೊತ್ತಾಗಲಿಲ್ಲ. ಆದರೆ ನಮ್ಮ ತಾರಸಿ ತೋಟದಲ್ಲಂತೂ ಡೇಲಿ ಬರುತ್ತೆ. ಮನೆ ಹೊರಗಡೆ ಇಟ್ಟಿರೋಂಥ ಗಿಡಗಳು ತುಂಬ ಎತ್ತರಕ್ಕೆ ಬೆಳೆದಿದೆ, ಅದರಿಂದ ಪಕ್ಷಿಗಳು ತುಂಬ ಅಟ್ರ್ಯಾಕ್ಟ್ ಆಗ್ತವೆ. ಶಂಖಪುಷ್ಪಿ ಗಿಡ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಬಿಳಿ ಮತ್ತು ನೀಲಿ ಮಿಕ್ಸ್ ಒಂಥರ ಚೆನ್ನಾಗಿರುತ್ತೆ ಬಣ್ಣ. ಇನ್ನೊಂದು ಸಿಂಗಲ್ ಪೆಟಲ್ ನೀಲಿ ಬಣ್ಣದು. ಇವಾಗಿದ್ದು ಸೀಸನ್ ಇರೋದ್ರಿಂದ ಬೇಗನೆ ರಿಪೋರ್ಟ್ ಮಾಡಬೇಕಾಗುತ್ತೆ. ದಾಸವಾಳ ಗಿಡದ ಒಂದಷ್ಟು ಕಟ್ಟಿಂಗ್ಸ್ನ ನೀರಲ್ಲಿ ಇಟ್ಟಿದೆ, ಈಗ ನೋಡಿ ಅದ್ರ ರಿಸಲ್ಟ್ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬೇರ್ ಬಿಟ್ಕೊಂಡಿದೆ. ನಾನಂತೂ ನೀರಿನಲ್ಲಿಟ್ಟು ಮರ್ತೋಗಿದೆ. ಒಂದಷ್ಟು ಕಟ್ಟಿಂಗ್ಸ್ನ ನೀರಿನಲ್ಲಿಟ್ಟಿದೆ, ಇನ್ನೊಂದಷ್ಟು ಕಟ್ಟಿಂಗ್ಸ್ನ ಪಾಟ್ನಲ್ಲಿ ನೆಟ್ಟಿದೆ. ಇದಂತೂ ಹೊಸದಾಗಿ ಬಂದಿರೋಂಥ ಎಲೆಗಳು. ಸಾಯಿಲ್ ಮಿಕ್ಸ್ಚರ್ನ ಲೈಟ್ ವೇಟಾಗಿ ಮಾಡಿ ಅದರೊಳಗೂ ಸಹ ಕಟ್ಟಿಂಗ್ಸ್ನ ನೆಟ್ಬೋದು. ಕಟ್ಟಿಂಗ್ಸ್ ಎಲ್ಲ ನೀರಲ್ಲಿ ಇಟ್ಟಿರ್ತೀನಿ, ನೀರು ಜಾಸ್ತಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಆದರೂ ಎಷ್ಟು ಚೆನ್ನಾಗಿ ಬೇರೆ ಎಲ್ಲ ಬಂದಿದೆ ನೋಡಂತ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಗಿಡನ ಬಿಸಾಡೋ ಬದಲು ಈ ಥರ ನೀರಲ್ಲಿ ಇಟ್ಟಿರ್ತೀನಿ ನೋಡಿ. ಮನಿ ಪ್ಲಾಂಟ್ ಇದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ತಗೊಳ್ತಾ ಇದೆ. ನೀಲಿ ಬಣ್ಣದ ದಾಸವಾಳ ಗಿಡದ ಕಟ್ಟಿಂಗ್ ಸಣ್ಣ ಕಟ್ಟಿಂಗ್ ನೆಟ್ಟಿದೆ ನೋಡಿ, ಅದರೊಳಗೆ ಹೂ ಬಿಟ್ಟಿದೆ. ಕೆಲವೊಂದು ಪಾಟ್ದು ಸಾಯಿಲ್ ಮಿಕ್ಸ್ಚರ್ ಮರಳು ಮರಳಾಗಿ ತುಂಬ ಚೆನ್ನಾಗಿರುತ್ತೆ, ಅದರೊಳಗೆ ನೆಟ್ಟಿರೋಂಥ ಎಲ್ಲ ಕಟ್ಟಿಂಗ್ ಸಕ್ಸಸ್ಫುಲ್ ಆಗುತ್ತೆ. ಆದ್ದರಿಂದ ಆದಷ್ಟು ಕಟ್ಟಿಂಗ್ಸ್ನ ಇದೇ ಪಾಟ್ನಲ್ಲಿ ನೆಟ್ಟಿರ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಜಿರೇನಿಯಂ, ದಾಸವಾಳ, ಕ್ರೋಟನ್ ಎಲ್ಲ ಕಟ್ಟಿಂಗ್ಸ್ ನೆಟ್ಟಿದೆ, ಎಲ್ಲ ಸಕ್ಸಸ್ಫುಲ್ ಆಗಿದೆ. ಕೋಲಿಯಸ್ ಕಟ್ಟಿಂಗ್ ಸಹ ನೆಟ್ಟಿದ್ದೀನಿ, ಕಟ್ಟಿಂಗ್ಸ್ ಎಲ್ಲ ಸಕ್ಸಸ್ಫುಲ್ ಆಯಿತು. ಈಗ ಇದನ್ನು ರೀಪಾಟ್ ಮಾಡೋದೇ ದೊಡ್ಡ ಕೆಲಸ ಆಗಿದೆ. ಈಗ ದಾಸವಾಳ ಗಿಡನ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸಣ್ಣ ಕಟ್ಟಿಂಗಲ್ಲೇ ಹೂ ಬಿಟ್ಟಿದೆ, ಅದ್ರ ಹಿಂದೆನೆ ನೋಡಿ ಇನ್ನೊಂದು ಮೊಗ್ ಸಹ ಬಿಟ್ಟಿದೆ. ಈಗ ನಿಮಗೆ ಇದ್ರ ಮದರ್ ಪ್ಲಾಂಟ್ ತೋರಿಸ್ತೀನಿ, ಬನ್ನಿ ನೋಡೋಣ. ಇದ್ರೊಗಂತೂ ಸುಮಾರು ದಿವಸದಿಂದ ಹೂಗಳು ಬಿಡೋಕ್ಕೆ ಶುರು ಆಗಿದೆ. ಮೊಗ್ಗು ಎಷ್ಟೊಂದು ಬಿಟ್ಟಿದೆ ಗೊತ್ತಾ? ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಒಂದು ಮೊಗ್ಗು, ಅದ್ರ ಹಿಂದೆ ಇನ್ನೊಂದು ಮೊಗ್ಗು, ಅದ್ರ ಹಿಂದೆ ಇನ್ನೊಂದು. ಒಂದೊಂದು ಕಡ್ಡಿಲೂ 7-8 ಮೊಗ್ಗಳು ನೋಡ್ಬೋದು. ಒಂದೊಂದು ಸಲ ಅಂತೂ ಇದೇ ಗಿಡದಲ್ಲಿ 10-12 ಹೂ ಒಟ್ಟಿಗೆ ಅರಳಿರುತ್ತೆ. ನೋಡೋಕ್ಕೆ ತುಂಬಾ ಸುಂದರವಾಗಿರುತ್ತೆ. ಸುಮಾರು ಸಲ ವೀಡಿಯೋ ನಾನು ಶೇರ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.